ಬಂದಿದೆ. ಆ ದೃಷ್ಟಿಯಿಂದ ಇವತ್ತು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದಂತ ಹಕ್ಕುಬಕ್ಕರು ಅವರು ಇಡೀ ವಿಜಯನಗರ ಸಾಮ್ರಾಜ್ಯವನ್ನ ಸಂಸ್ಥಾಪಕರು. ಆದರೆ ಅವರು ಮೀಸಲಾತಿ ಅವತ್ತಿನ ಸಂದರ್ಭದಲ್ಲಿ ಮಾಡಿದ್ರು. ನಿಮಗೆ ಅಚಿತ್ರ ಅನ್ನಿಸ್ತದೆ, ವಿಚಿತ್ರ ಅನ್ನಿಸ್ತದೆ. ಅಲ್ಲಿ ಏನು ಅಂಡಗುರುವರನ್ನ ತಮಿಳುನಾಡಿನಿಂದ ಕರ್ಕೊಂಡು ಬರ್ತಾರೆ, ಆ ಜೈನ ಗುರುವರನ್ನ ಮಹಾರಾಷ್ಟ್ರದಿಂದ ಕರ್ಕೊಂಡು ಬರ್ತಾರೆ. ಆಮೇಲೆ ಆ ನಾಯಕರು ದಳವಾಯಿ ಒಂದಲ್ಲ ಎರಡಲ್ಲ ಇಡೀ ಕುರುಬ ಸಮುದಾಯದಲ್ಲಿ ಒಂದೊಂದು ಭಾಗವಾಗಿ ಮಾಡಿ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಂತ ಹಕ್ಕುಬಕ್ಕರು ಮೊದಲ ಕುರುಬರಿಗೆ ಮೀಸಲಾತಿಯನ್ನು ಕೊಟ್ಟು ವಿಜಯನಗರ ಸಾಮ್ರಾಜ್ಯದಲ್ಲಿ. ಅದಕ್ಕೆ ಆ ಮೀಸಲಾತಿ ಎಲ್ಲರೂ ಕೊಡ್ತಾ ಬಂದಿದ್ದಾರೆ. ಆದ್ರೆ ಅವೇತಿ ಯಾರೋ ಒಬ್ರು ನಿನ್ನೆ ಮಂಡ್ಯ ಹಕ್ಕುಬಕ್ಕರನ್ನ ಯಾವ್ದೋ ಒಂದು ಜಾತಿಗೆ ಸೇರಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಖಂಡನರ, ಇದನ್ನ ಎಂದೂ ಒಪ್ಪಕ್ ಸಾಧ್ಯ ಇಲ್ಲ. ಇತಿಹಾಸ ಇದೆ ಹಕ್ಕುಬಕ್ಕರದ, ಅವ್ರ ಕುರುಬರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳದಾವ. ಅವ್ರ ಹತ್ರ ಏನಾದ್ರ ಸಾಕ್ಷ್ಯಾಧಾರಗಳಿದ್ರೆ ಬನ್ನಿ, ಬೇಕಾದ್ರೆ ಬೆಳಗಾವಿಯೊಳಗ ಇವತ್ತು ಏನ್ ಗಂಡ ಮೆಟ್ಟಿನ ಕನ್ನಡ ನಾಡು ಏನೈತಿ ಇವತ್ತು ಇಲ್ಲಿ ಬೆಳಗಾವಿಯೊಳಗ ಕಿತ್ತೂರು ಚೆನ್ನಮ್ಮನ ಸರ್ಕಲ್ ಕುಂತು ಬೇಕಾದ್ರೆ ಚರ್ಚೆ ಮಾಡಿ ಹಕ್ಕುಬಕ್ಕರು ಯಾರು ಅನ್ನೋದ ನಾನು ಚಾಲೆಂಜ್ ಕೊಡ್ತೇನೆ ಅವ್ರಿಗೆ. ಅದಕ್ಕೆ ಇವತ್ತು ಯಾವೇ ರೀತಿ ಒಳಗಡೆ ಈ ರೀತಿ ಧಕ್ಕೆ ತರುವಂತದ್ದು, ಈ ರೀತಿ ಅವೇಲಕರಿಯಾಗಿ ಮಾತಾಡ್ತಕ್ಕಂಥದ್ದು, ಅಥವಾ ನಮ್ಮವರನ್ನು ಮಾತಾಡಲಿ ಬೇರೆಯವರನ್ನು ಮಾತಾಡಿ ಹಕ್ಕುಬಕ್ಕರ ಬಗ್ಗೆ ಮಾತನಾಡೋದು ಬಹಳ ಹುಷಾರಾಗಿ ಮಾತಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಹಕ್ಕುಗಳ ಬಗ್ಗೆ ಬಹಳ ಅದು